ಐದು ದಿನದ ಬೆಳಗಾವಿ ಅಧಿವೇಶನದಲ್ಲಿ ಸಾಧಿಸಿದ್ದೇನು ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ. ಬೆಳಗಾವಿಯಲ್ಲಿ ಅಧಿವೇಶನ ಉದ್ದೇಶ ಈಡೇರಿತ. ಹಾಗಾದ್ರೆ ಬೆಳಗಾವಿಯ ಅಧಿವೇಶನದಲ್ಲಿ ಬಹುತೇಕ ಶಾಸಕರು ಗೈರಾಗಿದ್ರು. ಬೆಳಗಾವಿ ಅಧಿವೇಶನ ನಿರಾಸಕ್ತಿಯ ಪರಾಕಷ್ಟೆಯಾಗಿತ್ತು. ಅರ್ಧಕ್ಕರ್ಧದಷ್ಟು ಶಾಸಕರು ಸದನಕ್ಕೆ ಬರ್ತಾ ಇರಲಿಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ಆಗಿಲ್ಲ ಸದನದಲ್ಲಿ. ಕಲಾಪದಲ್ಲಿ ನೂರರ ಗಡಿಯನ್ನು ಸಹ ದಾಟಿಲ್ಲ ಶಾಸಕರ ಹಾಜರಾತಿ. ವಿಧಾನಸಭೆಗೆ ಹೋಲಿಸಿದ್ರೆ ವಿಧಾನ ಪರಿಷತ್ನಲ್ಲಿ ಉತ್ತಮ ಹಾಜರಿ ಇದೆ. ಗಡಿ ವಿಚಾರ ಚರ್ಚೆಯಾಗುವಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಶಾಸಕರೇ ಮಾಯವಾಗಿದ್ದರು. ಐದು ದಿನದ ಬೆಳಗಾವಿ ಅಧಿವೇಶನದಲ್ಲಿ ಹಾಗಾದ್ರೆ ಸಾಧಿಸಿದ್ದೇನು ಅನ್ನುವಂತಹ ಪ್ರಶ್ನೆ ಇದೆ. ಬೆಳಗಾವಿಯ ಅಧಿವೇಶನದಲ್ಲಿ ಬಹುತೇಕ ಶಾಸಕರು ಗೈರಾಗಿದ್ದರು. ಅರ್ಧಕ್ಕರ್ಧದಷ್ಟು ಶಾಸಕರು ಸದನಕ್ಕೆ ಬಂದೇ ಇರಲಿಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ಆಗಿಲ್ಲ. ಹಾಗಾದ್ರೆ ಬೆಳಗಾವಿಯಲ್ಲಿ ಅಧಿವೇಶನದ ಉದ್ದೇಶ ಈಡೇರ್ತ. ಕಲಾಪದಲ್ಲಿ ನೂರರ ಗಡಿಯನ್ನು ಸಹ ಶಾಸಕರ ಹಾಜರಾತಿ ದಾಟಿಲ್ಲ. ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾದಂತಹ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲೆಯ ಶಾಸಕರೇ ಅಧಿವೇಶನದಲ್ಲಿರಲಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಬಹುತೇಕ ಶಾಸಕರು ಗೈರಾಗಿದ್ರು. ಪ್ರಮುಖ ವಿಚಾರಗಳು ಸಹ ಚರ್ಚೆ ಆಗಲಿಲ್ಲ. ಹೀಗಾಗಿ ಬೆಳಗಾವಿ ಅಧಿವೇಶನಕ್ಕೆ ಖರ್ಚಾಗಿದ್ದು 39 ಕೋಟಿ. ಶಾಸಕರ ದಿನ ಭತ್ಯೆ, ಪ್ರಯಾಣ ಭತ್ಯೆ 20 ಕೋಟಿ, ಮೂಲಸೌಕರ್ಯ, ಊಟ, ವಸತಿ 19 ಕೋಟಿ. ಆದರೆ ಇಲ್ಲಿ ಚರ್ಚೆ ಆಗಿಲ್ಲ. ಜನರ ಸಮಸ್ಯೆಗಳು ಚರ್ಚೆ ಆಗಲೇ ಇಲ್ಲ. ಬೆಳಗಾವಿ ಅಧಿವೇಶನದ ಬಲು ದುಬಾರಿ ಆಗಿತ್ತು. ಒಂದು ದಿನ ಖರ್ಚಾಗಿರೋದು 3.9 ಕೋಟಿ, 9 ದಿನ ಖರ್ಚಾಗಿದ್ದು 39 ಕೋಟಿ. ಇದು ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಅಂತ ನೋಡ್ತಾ ಹೋದ್ರೆ, ಮತ್ತೊಂದು ಕಡೆ ಇಲ್ಲಿ ಯಾವುದೇ ಸಮಸ್ಯೆಗಳು ಚರ್ಚೆನೇ ಆಗಲಿಲ್ಲ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಬೆಳಗಾವಿಯ ಶಾಸಕರೇ ಹಾಜರಾಗಿರಲಿಲ್ಲ. ಇದು ದೊಡ್ಡ ವಿಪರ್ಯಾಸ. ಇದು ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಅಂತ ನೋಡ್ತಾ ಹೋದ್ರೆ, ಮತ್ತೊಂದು ಕಡೆ ಇಲ್ಲಿ ಯಾವುದೇ ಸಮಸ್ಯೆಗಳು ಚರ್ಚೆನೇ ಆಗಲಿಲ್ಲ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಬೆಳಗಾವಿಯ ಶಾಸಕರೇ ಹಾಜರಾಗಿರಲಿಲ್ಲ. ಇದು ದೊಡ್ಡ ವಿಪರ್ಯಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.